ಈಗೂ ಬೋಲೆ ಅವನಪ್ಪ ಮಧ್ಯ ರೋಡಲ್ಲಿ ನಿಂತವನೆ ನೋಡೋಣ. ವಾ ನೀನು ಮೈ ಬ್ರದರ್, ನೀನ್ ಯಾಕೆ ನಿಂತಿದ್ಯಾ? ನಿನಗೆ ಡ್ರಾಪ್ ಬೇಕಿತ್ತ? ಲೈ ನನಗೆ ಯಾವ ಡ್ರಾಪ್ ಬೇಕಾಗಿಲ್ಲ, ಟೀನಾನ್ ಕರ್ಕೊಂಡ್ ಬರ್ತೀನಿ ಅಂದ್ಬಿಟ್ಟು ಹೋದೆ. ಎಲ್ಲೋ ಟೀನಾ ಲವ್, ಎಷ್ಟು ಕರೆದ್ರು ಬರಲ್ಲ ಅಂದೋಳಿಗೆ ಏನು ಬ್ಯಾಂಡ್ ಸೆಟ್ ಅವ್ರು ಕರ್ಕೊಂಡು ಹೋಗಿ ಪಿಪಿ ಎಲ್ಲ ಬರ್ಸ್ಕೊಂಡು ಮೆರವಣಿಗೆ ಮಾಡಿ ಕರ್ಕೊಂಡ್ ಬರ್ಬೇಕಾಯ್ತಾ? ಮತ್ತೆ ಕರ್ಕೊಂಡ್ ಬರ್ತೀನಿ ದೊಡ್ಡದಾಗ ಬಿಲ್ಡಪ್ ಕೊಟ್ಟೆ, ಈಗ ನೋಡಿದ್ರೆ ಆಗಲ್ಲ ಅಂತ ಹೇಳ್ತಿದ್ಯಾ? ಅಲೋ ನಮ್ಗೆ ಆಗದಿರೋದು ಯಾವುದೂ ಇಲ್ಲ, ನಾನು ಉಳ್ಳ ಅರ್ಧ ದಾರಿವರೆಗೂ ಎತ್ತಾಕೊಂಡು ಬಂದೆ, ಆಮೇಲೆ ನಾನು ಬರಲ್ಲ ನಡ್ಕೊಂಡು ಬರ್ತೀನಿ ನೀನು ಹೋಗು ಅಂದ್ಲು, ಅದಕ್ಕೆ ನನ್ನ ಪಡಗ್ನ ಬಂದೆ. ಮುಚ್ಚಲೈ ಬಾಯ್ನ ಕುಣಿಯಕ್ ಬರ್ದಿರೋನು ಸ್ಟೇಜ್ ಅಂಕೊಂದಂತೆ, ಹಂಗಾಯ್ತು ನಿನ್ ಕತೆ. ಎಲ್ಲಿ ಕೀ ಕೊಡು, ನಾನೇ ಕರ್ಕೊಂಡ್ ಬರ್ತೀನಿ. ಬೇಡ ಬ್ರದರ್, ನಾನ್ ಕರೆದ್ರೆ ಬರಲ್ಲ ಅಂದ್ಲು, ಇನ್ನು ಸ್ವೀಟ್ ಬಾಯ್ ಕರೆದ್ರೆ ಬರ್ತಾಳ? ಅವಳ ಮೇಂಟೈನ್ ಮಾಡ ಸಿಕ್ಕಾಪಟ್ಟೆ ಕಷ್ಟ. ಲೈ ಅವಳನ್ನ ಮೇಂಟೈನ್ ಮಾಡಕ್ಕೆ ನಾನೇನು ಅವಳನ್ನ ಡೌ ಹೊಡಿತಾ ಇದೀನ? ಆತರ ಏನಾರಾಗಿದ್ರೆ ಅಣ್ಣ ಅಂತಾನು ನೋಡದೆ ನೀನ್ 32ನಲ್ಲೂ ಕಿತ್ತು ನಿನ್ ಕೈ ಕೊಡ್ತಾ ಇದ್ದೆ. ಈ ಪೌರುಶಾಲಾ ಏನಿದ್ರು ನಮ್ ಮೇಲೆ ಮಾತಾಡ, ಒಂದ್ ಹುಡುಗಿಂಗ್ ಕರ್ಕೊಂಡ್ ಬಾರೋ ಅಂತಂದ್ರೆ ಹಾಗೆ ಹೀಗೆ ಅಂತ ಬೂಸಿ ಹೊಡಿತಾ ಇದ್ಯಾ? ನಾನು ಆಗ್ಲೇ ಕೇಳಿದೆ ಅಪ್ಪ ಬೈತಾರೆ ಕೀ ಕೊಡ ನಾನು ಕರ್ಕೊಂಡ್ ಬರ್ತೀನಿ ಅಂತ, ಅದಕ್ಕೆ ನೀನೇನಂದೆ? ಅಂಜಲಿ ಹತ್ರ ಫಿಟ್ಟಿಂಗ್ ಇಡ್ತೀನಿ ಅಂತಂದೆ. ಅಪ್ಪನ ಹತ್ರ ಬೈಸ್ಕೊಂಡ್ರು ಪರವಾಗಿಲ್ಲ ಅಂತ ಕೀ ಕೊಟ್ರೆ ನನ್ ಮಗನೇ ಒಬ್ಬನೇ ಬಂದಿದ್ಯಾ? ಅಪ್ಪ ಏನಾದ್ರು ಕೇಳಿದ್ರೆ ಏನು ಅಂತ ಹೇಳಿ, ನಾನು ಗಾಡಿ ಕೊಡ ನಾನೇ ಕರ್ಕೊಂಡ್ ಬರ್ತೀನಿ. ಬೇಡ ಬ್ರದರ್, ಹೇಳ್ತಾ ಇದೀನಿ ಕೇಳು, ಬೇಕಾದ್ರೆ ಹುತ್ತದಲ್ಲಿರೋ ಹಾಗ ಬೇಕಾರ ಕೈ ಹಾಕು, ಅರೆ 7 ಸಾವಿರಕ್ಕೆ ಮಾತ್ರ ಹೋಗ್ಬೇಡ. ರಾಜಾ ಅಂತ ಅರ್ಚಿಕೆರೆ ಬಾಯ್ ಬಡಕಿನೇ ಬೀಳ್ಸ್ಕೊಂಡು ನಾನು ಇನ್ನ ಇವಳ ಮನೆ ಕರ್ಕೊಂಡ್ ಬರಕ್ ಭಯ ಪಡ್ಬೇಕಾ? ನಾನೇನಾದ್ರು ಅವಳು ಕರ್ಕೊಂಡ್ ಬಂದಿಲ್ಲ ಅಂತಂದ್ರೆ ಅವಳು ಬಂದು ಅಪ್ಪನ ಹತ್ರ ಫಿಟ್ಟಿಂಗ್ ಇಟ್ಲು ಅನ್ಕೋ, ಅಪ್ಪ ಬಯ್ಯೋದು ನನಗೆ. ಇರಲಿ ಗಾಡಿ ಕೊಡು. ಹೇಳದ್ ಹೇಳಿದೀನಿ, ಇದ್ರ ಮೇಲೆ ನಿನ್ ಇಷ್ಟ, ಆದ್ರೂ ಹುಷಾರ ಕರ್ಕೋಬ. ಏನಾರೋ ಹೆಚ್ಚು ಕಮ್ಮಿ ಆಯ್ತು ತಿಡ್ಕೋ, ಅಪ್ಪ ಹೊಡಕ್ ಮುಂಚೆ ನಾನು ನಿಂಗೆ ಹುಡುಕಿದೆ. ಖಂಡಿತ ಹೇಳಿ. ಗೇರಕ ಗೊತ್ತಾ? ಆಯ್ತು ಪುಟ್ಟ ಮುಂಗ್, ನಾನ್ ಎಷ್ಟ್ ಕೆಲ್ಸ ಮಾಡಿದ್ರು ಅಷ್ಟೇ ತೃಪ್ತಿನೇ ಆಗಕ್ಕಿಲ್ಲ. ಒಂದಾದ್ಮೇಲೆ ಒಂದು ಹುಡುಕೊಂಡ್ ಹುಡುಕೊಂಡ್ ಕೆಲ್ಸ ಹೇಳ್ತಾನೆ ಇರ್ತಾಳೆ. ಹೇಳಿ ಹೇಳಿ, ಅದ್ ಎಷ್ಟ್ ದಿನ ಹೇಳ್ತಾರೆ? ನಾನ್ ಈ ಮನೆ ಸೊಸೆ ಆದ ಗಂಟ ಅಷ್ಟೇ. ಹೆಂಗೋ ಸದ್ಯ ನಮ್ ಇಷ್ಟ ಹಾಕೊಂಡ್ ದಯೆಯಿಂದ ನಮ್ ಮಾವ ಮನೆಗೆ ವಾಪಸ್ ಬಂದ್ರು. ಇನ್ಮೇಲೆ ಈ ಸತ್ಯಾಂಜಲಿ ಮದ್ವೆಗೆ ಯಾವ ಒಡ್ಡಿನೂ ಇಲ್ಲ, ಬಡ್ಡಿನೂ ಇಲ್ಲ. ಇವಾಗ ನಾವ್ ಏನಿದ್ರು ಪ್ರೇಮಲೋಕ, ಪ್ರೇಮಲೋಕ ನಮ್ಮ ಮನೆ ಈಗ. ಇಲ್ಲಿ ನಾನು, ನನ್ನ ಗಂಡ, ನನ್ನ ಮಗುವೇ. ಪ್ರೇಮ ಲೋಕ ದೇವಲೋಕ ನನ್ನ ಮನೆ ಈಗ. ಇಲ್ಲಿ ನಾನು, ನನ್ನ ಗಂಡ, ನನ್ನ ಮಗುವೇ. ಯಾವ ಲೋಕದಲ್ಲಿದ್ಯಾ? ಅಲ್ಲ ಕಡೆ ಯಾವಾಗ ನೋಡಿದ್ರು ಸಿಂಗಲ್ ಸೈಡ್ ಡ್ಯುಯೆಟ್ ಹಾಡ್ತಿರ್ತೀಯಲ್ಲ, ನಮ್ಮ ಅಣ್ಣನ ಜೊತೆ ಹಾಡೋದು ಯಾವಾಗ್ಲೇ? ಅಯ್ಯೋ ಪ್ರೀತಿ, ಅದ್ ಯಾಕೆ ಕೇಳ್ತೀಯ ಹೇಳು. ಅಲ್ಲ ಕಡೆ ಪ್ರೀತಿ, ಆ ನಿಮ್ ಅಣ್ಣ ಯಾವಾಗ್ಲೂ ಒಳಗೆ ಕೆರೆಯ ಓಡಾಡ್ರಂಗ್ ನನ್ನಿಂದ ತಪ್ಪಿಸ್ಕೊಂಡು ಓಡಾಕಿದ್ದೆ, ನಾನ್ ಏನ್ ಮಾಡಕತ್ತಿದ್ದೇಳು? ಅಂಜು, ನಿನ್ ಪರಿಸ್ಥಿತಿ ಈಗ್ಲೇ ಹಿಂಗೆ, ಇನ್ನೇನಾರ ಮದ್ವೆ ಆಗ್ಬಿಟ್ರೆ ಬರೀ ಪುಂಗಿ ಊದ್ಕೊಂಡು ಕೂತ್ಕೋಬೇಕಾಗತ್ತೆ ಅಷ್ಟೇ. ಹಲೋ ಹಲೋ, ಸಾಕು ಸುಮ್ನೆ ರಮ, ಈಗೆಲ್ಲೋ ಸುಮ್ನೆ ಬಿಟ್ಟಿದೀನಿ, ಆಮೇಲೆ ಬಿಟ್ಬಿಡ್ತೀನ, ಸೆರ್ಬ ಗಂಟ ಹಾಕೋಬಿಡ್ತೀನಿ ಅಷ್ಟೇ. ಅಂಜು, ಯಾರು ಬಂದ್ರು ಅನ್ಸುತ್ತೆ, ಬಾ ನೋಡೋಣ. ಸಾರಿ ಟೀನಾ ಅವ್ರೆ, ಬೇಜಾರು ಮಾಡ್ಕೋಬೇಡಿ, ಅವನ್ ಹಾಗೆ ಒಂಥರ ಜಗಳ ಗಂಟ, ಅವನಿಗೆ ದೇಹ ಬೆಳೆದೇ ಹೊರತು ಬುದ್ಧಿ ಬೆಳೆದಿಲ್ಲ, ಸೈಲ್ ತರ ಆಡ್ತಾನೆ. ಅವನ ಜಗಳ ಮಾಡ್ದ, ಓಕೆ, ಬಟ್ ಯು ನೋ ವಾಟ್ ಹಿ ಡಿಡ್, ಹಿ ಸ್ಲ್ಯಾಪ್ಡ್ ಮೀ. ಅಂಜು, ಏನೇ ನಿಮ್ ಹುಡುಗನ ಕತೆ, ನೀ ನೋಡಿದ್ರೆ ಇಂಥವನ್ನ ಜಗಳ ಗಂಟ ಕೊತೀನಿ ಅಂತಿದ್ಯಾಲೆ, ಅವ್ನ್ ನೋಡಿದ್ರೆ ಮಿಡ್ಡಿ ಹಿಂದೆ ಉಸ್ತಿದಾನಲ್ಲೇ. ನಂಗೂ ಏನು ಗೊತ್ತಾಯ್ತಲ್ಲ ಕಡೆ ಪ್ರೀತಿ, ನನ್ ಫುಲ್ ಕನ್ವಿನ್ಸ್ ಆಗ್ಬಿಡಿದೀನಿ. ಅದು ಕನ್ವಿನ್ಸ್ ಅಲ್ಲ ಕಣೆ ಅಂಜು, ಕನ್ಫ್ಯೂಷನ್. ಏನೋ ಒಂದು ಅದೇ ಆಗ್ಬಿಟ್ಟಿದೀನಿ ಇವಾಗ. ಅಲ್ಲ ಕಣೆ ಪ್ರೀತಿ, ಅವ್ರಿಬ್ರು ಅಲ್ಲ, ಏನ್ ಮಾತಾಡ್ತವ್ರೆ ಅಂತಾನೆ ಗೊತ್ತಾಯ್ತಲ್ವಲ್ಲ. ಏನೋ ಅವನ್ ನಿಮ್ ಕಪಾಳ ಕೊಡದ್ನ? ಯಾಕೆ? ಅವನು ಏನ್ ಹೇಳ್ದ ಗೊತ್ತಾ, ನಮ್ಮ ಅಣ್ಣ ಒಬ್ಬ ವೇಸ್ಟ್ ಬಾಡಿ, ಹೀಸ್ ಅ ಲೇಜಿ ಫೆಲೋ. ಅವನಿಗೊಂದು ಹುಡುಗಿನೂ ಬೀಳಲ್ಲ, ಅವನಿಗೆ ಹುಡುಗಿನ ಬೀಳಿಸ್ಕೊಳಕ್ಕೂ ಗೊತ್ತಿಲ್ದಿರೋಷ್ಟು ಬಫೂನ್ ಅವನು ಅಂತ ಏನೇನೋ ಹೇಳ್ದ. If I say everything now, I think you can't digest it. ಅದಕ್ಕೆ ನಾ ಹೇಳ್ದೆ ಎಲ್ಡಸಿಗೆ ಆಗಲ್ಲ ಹೇಳ್ಬಾರ್ದು, ಅದು ತಪ್ಪು ಅಂತ ಹೇಳಿದಕ್ಕೆ he slapped me.
ಅವನು ನಿಜವಾಗ್ಲೂ ಹಾಗೆ ಅನ್ನ ಪ್ರಾಮಿಸ್ ಅವನು ಹಾಗೇನೆ ಹೇಳ್ದ ಯಾಕೆ ಏನು ಅಂತ ಹೇಳಿ ಅಂಜು ಅವ್ರು ಏನ್ ಮಾತಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತದೆ ಕಣೆ ಏನು ನನಗ್ ಮಾತ್ರ ಕೇಳಿಸ್ತಾನು ನನ್ಗೆ ಲಿಪ್ ರೀಡಿಂಗ್ ಗೊತ್ತು ಕಣೆ ಹೌದಾ ಅವ್ರು ಏನ್ ಮಾತಾಡ್ತಾರೆ ಹೇಳಕ್ಕೆ ಅಂಜು ಐ ಲವ್ ಯು ನಿನ್ ಬಿಟ್ ನನಗೆ ಇರಕ್ ಆಗಲ್ಲ ಅಂತ ಹೇಳ್ತಿದ್ದಾಳೆ ಕಣೆ ಅವಳು ಅವನ್ ಇಷ್ಟ ರಾಶ ಹೊಡೆದ ಗೊತ್ತಾ ಇನ್ನು ನನ್ ಕೆನ್ನೆಲ್ ಪೇನ್ ಇದೆ ಅವ್ನ ಇಷ್ಟೆಲ್ಲ ಮಾಡಿದ್ನ ನೀವೇನು ಯೋಚನೆ ಮಾಡ್ಬೇಡಿ ಅವನ ನಾನು ನೋಡ್ಕೋತೀನಿ ಅವನ ಕೈ ಸಿಗ್ಲಿ ಅವನ ಬೆಂಡೆ ಪ್ರೀತಿ ಪ್ರೀತಿ ಅವನವ್ಳ ಗೆರೆ ಹೇಳ್ತಾವನೆ ಅವನ ಹೇಳ್ತಿರೋದೆ ಅಂಜು ಜೊತೆ ಕಮಿಟ್ ಆಗ್ಬಿಟ್ಟೆ ಇಲ್ಲ ಅಂತಂದ್ರೆ ನಿನ್ನೆ ಲವ್ ಮಾಡಿ ನಿನ್ನೆ ಮದ್ವೆ ಆಗ್ತಿದ್ದೆ ಅಂತ ಹೇಳ್ತಿದ್ದಾನೆ ಕಣೆ ಅಯ್ಯೋ 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 ಅವ್ನ ಮನೆ ಕಾಯಿ ಹೋಗ ಹಂಗ ಹೇಳ್ತಾವನ ಹೋಗ್ಲಿ ಬಿಡ ನೀನ್ ಹೇಳ್ಬೇಡ ಅವನು ನಾನ್ ಬುದ್ಧಿ ಹೇಳ್ತೀನಿ ಸಮಾಧಾನ ಮಾಡ್ಕೊಡ್ತೀನಿ ಅವ್ರೆ ಅಲ್ಲ ಕಣೆ ಪ್ರೀತಿ ಆ ಬಡ್ಡಿ ಆಯ್ದಂಗೆ ಇಲ್ಲೊಬ್ಳು ಕಾಯ್ತಿದ್ದೀನಿ ಅನ್ನೋದು ಕರೆಕ್ಟ್ ಅಂತ ಬಿಡ ಚಂಗ್ಳು ಬಡ್ಡಿ ಅದ ನಿದ್ದಿ ಹಿಂದೆ ಬಿದ್ದವನೆ ಮಾಡ್ತೀನಿ ಇರುವ ನನ್ ಮಗಂಗೆ ಈಗೇನ್ ಹೇಳ್ತಿದ್ದಾನೆ ಗೊತ್ತೇನೆ ನೀನೇನು ಯೋಚನೆ ಮಾಡ್ಬೇಡ ಆ ಅಂಜಲಿ ಊರಿಗೆ ಓಡ್ತಿ ನಿನ್ನೆ ಕಟ್ಕೋತೀನಿ ಅಂತ ಹೇಳ್ತಿದ್ದಾನೆ ಕಣೆ ಅಯ್ಯೋ ಅಪ್ಪೋ ಯವೋ ಹಂಗ ಹೇಳ್ತಾವನ ಕಡೆ ಅಳ್ಬೇಡಿ ನೀವ್ ಸಮಾಧಾನ ಮಾಡ್ಕೊಳ್ಳಿ ನಂಗೂ ಕಾಣಿಸ್ತಿದೆ ಕಣೆ ಅಪ್ಪ ಅಂತ ಕರೆಯೋದ್ರಿಂದ ನಿನಗ್ ಸಂತೋಷ ಆಗದಾದ್ರೆ ನನ್ನ ಅಭ್ಯಂತರ ಏನಿಲ್ಲ ಕಲ್ಪಿಗೆ ನಿನ್ ಮಗಳು ಅಂದ್ಮೇಲೆ ನನಗೂ ಮಗಳು ತಾನೆ ಮುಗೀತಾ ಡ್ಯಾಡ್ ನಿಮ್ ಮುದ್ದಿನ ಮಗಳನ್ನ ಆರೈಕೆ ಮಾಡಿದ್ದು ಅವಳಿಂದ ಸೇವೆ ಮಾಡ್ಕೊಂಡಿದ್ದು ಎಲ್ಲ ಮುಗೀತಾ ಮಾತಾಡ್ಬೇಡಿ ನೀವು ಒಬ್ಬ ಮಗಳನ್ನ ಕಣ್ಣೀರಲ್ಲಿ ಕೈ ತೊಳಿಯಕ್ ಬಿಟ್ಟು ಇನ್ನೊಬ್ಳನ್ನ ಸಂತೋಷದಲ್ಲಿ ತೇಲಾಡಿಸ್ತಾ ಇದೀರ ಹೀಗ್ ನಡ್ಕೊಳ್ಳೋದಕ್ಕೆ ಹೇಗ್ ಮನ್ಸ್ ಬರುತ್ತೆ ನಿಮ್ಗೆ ತಪ್ಸಿ ಸ್ವಲ್ಪ ಸಮಾಧಾನವಾಗಿರು ಹುಚ್ಚುಚ್ಚಾಗಿ ಏನೇನು ಮಾತಾಡ್ಬೇಡ ಹೌದು ಡ್ಯಾಡ್ ನಾನು ಹುಚ್ಚಿನೇ ನೀವೆಲ್ಲರೂ ಸೇರ್ಕೊಂಡು ನನ್ಗೆ ಹುಚ್ಚಿಡಿಸ್ತಾ ಇದ್ದೀರಾ ನಾನು ನಿಮ್ಮನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನನ್ ಜೀವನಾನೇ ಬಲಿ ಕೊಟ್ಟೆ ಆದ್ರೆ ನೀವ್ ಮಾಡ್ತಿರೋದೇನು ನನಗ್ ತೋರಿಸ್ಬೇಕಾಗಿರೋ ಅಕ್ರೆ ಮಮತೆನ ನೀವು ಅವಳು ತೋರಿಸ್ತಿದ್ದೀರಲ್ಲ ಯಾಕೆ ನಾನ್ ಏನ್ ತಪ್ಪು ಮಾಡಿದ್ದೀನಿ ಡ್ಯಾಡ್ ವಾ ನಾನ್ ನಿಮ್ ಮಗಳೇ ಅಲ್ವಾ ನನ್ ಕಣ್ಣೆದುರಿಗೆ ಅವಳ ಕೈಯಲ್ಲಿ ಊಟ ಮಾಡ್ಕೊಳ್ತಿದ್ರಲ್ಲ ಯಾಕೆ ಇದೇ ನಾನ್ ನೀವ್ ನನಗ್ ತೋರಿಸ್ತಾ ಇರೋ ಪ್ರೀತಿ ಇದೇನ ನೀವ್ ನನಗ್ ಕೊಡ್ತಾ ಇರೋ ಕಾಣಿಕೆ ಹೇಳಿ ಡ್ಯಾಡ್ ಹೇಳಿ ಯಾಕೆ ಸುಮ್ಮನೆ ನಿಂತಿದ್ದೀರಾ ಹೇಳಿ ಮಾತಾಡಿ ಸ್ಟಾಪ್ ಇಟ್ ಪ್ಲೀಸ್ ಇಷ್ಟೊಂದು ಎಮೋಷನಲ್ ಆಗ್ಬೇಡ ನಾನು ಹೇಳೋದನ್ನ ಸಮಾಧಾನ ಕೇಳು ಇನ್ನು ಏನ್ ಕೇಳ್ಬೇಕು ತಂದೆ ಪ್ರೀತಿ ಪಡ್ಕೋಬೇಕಾಗಿದ್ ವಯಸ್ಸಿನಲ್ಲಿ ನೀವ್ ನನ್ನಿಂದ ದೂರ ಇದ್ರಿ ಈಗ ನನ್ನ ಮಗಳು ಅಂತ ಒಪ್ಕೋಬೇಕಾಗಿರೋ ಟೈಮ್ನಲ್ಲೂ ಮತ್ತೆ ನನ್ನಿಂದ ದೂರ ಆಗ್ತಾ ಇದ್ದೀರಾ ಈ ತಪ್ಪದಕ್ಕೋಸ್ಕರ ಯಾಕೆ ನನಗ್ ಜನ್ಮ ಕೊಟ್ರಿ
ಖುಷಿಗೋಸ್ಕರ ನಾನಿಲ್ಲಿರ್ಬೇಕು. ಜೀವನದಲ್ಲಿ ಯಾರ ಪ್ರೀತಿನೂ ನನಗ್ ಸಿಗ್ತಾ ಇಲ್ಲ. ಪ್ರೀತಿ ಕಂಡ ನನ್ನ ಬಿಟ್ಬಿಟ್ಟು ಹೊಟ್ಟೋದ. ಆಸರೆ ಆಗ್ಬೇಕಾಗಿರೋ ಶಿವ್ ನನ್ ಜೊತೆ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದಾರೆ. ಈಗ ನೀವು ನಿಮ್ ಮನಸ್ಸಾಕ್ಷಿನೇ ಇಲ್ವಾ? ಅಥವಾ ನಾನ್ ನಿಮ್ ಮಗಳೇ ಅಲ್ವಾ? ಯಾಕೆಲ್ರು ನನ್ನನ್ನ ದೂರ ಮಾಡ್ತಾ ಇದ್ದೀರಾ? ಎಲ್ರಿಗೂ ದೂರ ಆಗಿರೋ ನಾನು ಬದುಕಿದ ಏನ್ ಪ್ರಯೋಜನ? ಇಲ್ಲ, ನಾನು ನಿನ್ ಬದುಕಿರಲ್ಲ, ನಾನ್ ಸಾಯ್ತೇನೆ. ನನಗೂ ಗೊತ್ತಿಲ್ಲ, ನಾನು ಈಗ ತಾನೆ ಬಂದೆ. ಏನಾಯ್ತು, ಯಾಕೆ ಹೀಗ್ ಮಾಡ್ಕೊಂತಿದ್ಯಾ? ಅದನ್ನ ತಿಳ್ಕೊಂಡು ನೀವೇನ್ ಮಾಡೋದಕ್ಕೆ ಸಾಧ್ಯ? ಏನು ಇಲ್ಲ, ದಯವಿಟ್ಟು ಇಲ್ಲಿಂದ ಹೋಗಿ, ನಾನು ಸಾಯ್ಬೇಕು. ನೀನ್ ಹೀಗ್ ಮಾಡ್ಕೊಂಡ್ರೆ ನಮ್ಗೆಲ್ಲ ದುಃಖ ಆಗಲ್ವಾ? ಬಾ ಹಾಸ್ಪಿಟಲ್ ಹೋಗೋಣ. ನಾನು ಎಲ್ಲಿಗೂ ಬರಲ್ಲ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಅವ್ಳಿಗೆ ಏನಾಗಿದೆ ಅಂತ ನನಗೆ ಗೊತ್ತು, ನಾನು ಅವ್ಳು ನೋಡ್ಕೋತೀನಿ. ನೀವು ಹೊರಡಿ ಅಪ್ಪ, ಹೊರಡಿ ಅಪ್ಪ. ಏನಂಜು, ಅವಳ ಅಣ್ಣ ಮುಂದೆ ಹೆಸರು ಮುಂದೆ ಕಟೌಟ್ ತರ ನಿಂತ್ಕೊಂಡ್ಬಿಟ್ಟಿದ್ಯಾ? ಏನ್ ವಿಷಯ? ಹೂಕಳಪ್ಪ, ಒಂದ್ ಬಲಿ ತಗೋಬೇಕಾಯ್ತು, ಅದಕ್ಕೆ ನಿಂತ್ಕೊಂಡಿದ್ದೀನಿ. ಅದ್ ಸರಿ, ಇಬ್ರು ಎಲ್ಲಿಂದ ಬತ್ತಿದ್ದೀರಿ? ಏನಂಗ್ ಮುಖ ಮುಖ ನೋಡ್ಕೊತಾ ಇದ್ದೀರಲ್ಲ, ಅವಳ ಮುಖದಲ್ಲಿ ರೋಡ್ ಮ್ಯಾಪ್ ಕಾಣಿಸ್ತದೆ. ಬಾಯ್ ಮುಚ್ಕೊಂಡು ಎಲ್ಲಿಂದ ಬತ್ತೀನಿ ಅಂತ ಬೊಗಳು. ಲೇ, ನನ್ ಗೊತ್ತು ಕಂಡ್ಲ ನಿನ್ ಬಾಯ್ ಬಿಡಕ್ಕಿಲ್ಲ ಅಂತವ. ನಿನ್ ಕೇಳಿದ್ರೆ ಏನ್ ಪ್ರಯೋಜನ ಬತ್ತು? ಇಲ್ಲಿ ನಿಂತವಳಲ್ಲ, ಮಾತಾಡಿ ಕೇಳ್ತೀನಿ. ಏಯ್ ಗೆಳೆ, ನನ್ ಹುಡ್ಗನ್ ಎಲ್ಲೇ ಕರ್ಕೊಂಡು ಹೋಗಿದೆ? ಅಲ್ಲ, ನಿನ್ಗ್ ಇದೇ ಕೆಲ್ಸನ ಅಂತವ, ಶ್ರೀಮಂತರು ಹುಡ್ಗನೆಲ್ಲ ಬುಟ್ಟಿ ಹಾಕೊಂಡು ಸುತ್ತಾಕ ಬರೋದು. ನಿನ್ ಬುದ್ಧಿಗಿಷ್ಟು? ಡೇಯ್, ನಿನ್ಗ ಅವನೊಬ್ನೇ ಸಿಕ್ಕಿದ್ದು ಬುಟ್ಟಿಗ್ ಹಾಕೊಳಕ್ಕೆ? ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್ ಅಬೌಟ್! ನಾನು ಇವನ್ನ ಬುಟ್ಟಿಗ್ ಹಾಕೊಳ್ಳೋದ? ಸುಪ್ನಾತಿ, ನಿನ್ ಬುದ್ಧಿ ನನ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ನನ್ನ ಹತ್ರನೆ ಡೌ ಕಚ್ಚಾಕ್ ಬರ್ಬೇಡ. ಈ ನಿನ್ ಚಡ್ಡಿ ಮಿಡ್ಡಿ ಬುದ್ಧಿ ಎಲ್ಲ ನನಗ್ ಚೆನ್ನಾಗ್ ಗೊತ್ತು. ಇದ್ ಮೊದ್ಲೇ ಪ್ಯಾದೆ ಬಡ್ಡೆ ತದ್ದು. ಇವನ್ ಜೊತೆ ಸೇರ್ಕೊಂಡು ಚೆನ್ನಾಗ್ ಸೆಟ್ಲ್ ಆಗ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ಯಾಲ್ವಾ? ಅಲ್ಲ ಕಲ್ಲೆ, ನಿನ್ಗೆ ಬೇರೆ ಯಾವ ಶ್ರೀಮಂತ್ರ ಮಕ್ಳು ಸಿಗ್ಲೇ ಇಲ್ವಾ ನಿನ್ಗೆ? ಇವನೇ ಸಿಕ್ಕಿದ್ದು. ನಿನ್ ಮಕ್ಕಿತ್ತು. ಸತ್ಯ, ವಾಟ್ ಇಸ್ ದಿಸ್? ಇವಳು ಯಾಕೆ ಲೂಸ್ ತರ ಹಾಕ್ತಿದ್ದಾಳೆ? ವಾಟ್ಸ್ ರಾಂಗ್ ವಿತ್ ಹರ್? ಏ ಲೂಸು ಪಾದು ಗೀಜು ಅಂದ್ಬಿಟ್ರೆ ನಿನ್ ಬುಡೆ ಬಿಚ್ಚಿ ಬಿಸಿನೀರ್ ಕಾಯ್ಸ್ಬಿಡ್ತೀನಿ ಅಷ್ಟೇ. ಡೇಯ್, ನಿನ್ ಇಂಗ್ಲಿಷ್ ಪಂಗ್ಲಿಷ್ ಎಲ್ಲ ನಂತವ್ ನಡಿಯಕ್ಕಿಲ್ಲ. ನೆಟ್ ಕನ್ನಡ ಮಾತಾಡೋದ್ ಕಲ್ಸ್ಕೋ. ಆಮೇಲೆ ಕನ್ನಡಿ ಮುಂದೆ ನಿನ್ಕೊಂಡು ನಿನ್ ಯಾರ ನೋಡ್ಕೊಳಕ್ಕೆ ಮಕ ಇರ್ಬಾರ್ದು, ಹಂಗ್ ಮಾಡ್ಬಿಡ್ತೀನಿ. ಅಂಜು, ಯಾಕೆ ಹಿಂಗ್ ಆಡ್ತಿದ್ಯಾ? ಅವ್ಳು ಏನ್ ಮಾಡ್ದು ಅಂತ ನೋಡು. ಇನ್ನೊಂದು ಮಾತು ಅವ್ಳ ಬಗ್ಗೆ ತಪ್ಪಾಗಿ ಮಾತಾಡೋದು ಸರಿ ಹೋಗೋದಿಲ್ಲ. ಬಂದ್ಬಿಟ್ಟ ಅವಳ ಪರವಾಗಿ ಮಾತಾಡ್ಕೊಂಡ್ ಬಂದ್ಬಿಡಕ್ಕೆ. ಅಲ್ಲ ಕಣ, ಇನ್ನು ಏನೇನ್ ಹೇಳ್ಕೊಟ್ಟಳೆ ಅಂತ ಅದ್ನ ಹೇಳ್ಬಿಡು, ಕೇಳ್ಕೊಂಡ್ಬಿಡ್ತೀನಿ. ಅಂಜು, ಯಾವತ್ತೂ ಇನ್ನೊಬ್ರು ಮನ್ಸಿಗೆ ನೋವಾಗೋ ತರ ಮಾತಾಡ್ಬೇಡ. ನಾವೇನು ಸುತ್ತಾಡಕ್ ಹೋಗಿರ್ಲಿಲ್ಲ, ಇವ್ರನ್ನ ಕರ್ಕೊಂಬರಕ್ ಹೋಗಿದ್ದೆ. ಹ್ಮ್, ಕಣಪ್ಪ,
ಇವತ್ತು ಕರ್ಕೊಂಡ್ ಬರಕ್ ಹೋಗಿದ್ದಿ, ನಾಳೆಗೆ ಕರ್ಕೊಂಡ್ ಸುತ್ತಾಡಕ್ ಹೋಯ್ತ್ಯಾ? ಆಮೇಲೆ ಇನ್ನೇನೇನ್ ಮಾಡ್ತೀಯೋ? ಯಾರ್ ಕಂಡಿರೋರು? ಅಂಜು, ಏನ್ ಮಾತಾಡ್ತಿದ್ಯಾ? ನೀವು ರೆಸ್ಟ್ ಮಾಡು. ಥ್ಯಾಂಕ್ ಯು ಸತ್ಯ. ಅಂಜು, ನಿನಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ? ಅವಳ ಮುಂದೆ ಹಾಗ ಮಾತಾಡೋದು ಅವಳು ಏನ್ ಅನ್ಕೊಳಲ್ಲ. ಕಣಪ್ಪ, ನನಗೆ ಮಾತಾಡಕ್ ಬರಕಿಲ್ಲ, ನಿಮ್ಗೊಬ್ಬನಿಗೆ ಮಾತಾಡಕ್ ಬರೋದು. ಮೊದ್ಲೆಲ್ಲವ ಅಂಜು, ನೀನ್ ಮಾತಾಡಿದ್ರೆ ಸಾಕು ಮುತ್ತು ಉದುರ್ದಂಗಿರ್ತದೆ ಅಂತ ಹೇಳ್ತಿದ್ದೆ. ಈಗ ನೀನ್ ಮಾತಾಡದೆ ಸರಿಲ್ಲ ಅಂತ ಹೇಳ್ತಿದ್ಯಲ್ವಾ? ಹೇಳು ಹೇಳು, ಅವಳು ಯಾವಳ ಮುಂದೆ ನನ್ ಕೈ ಎತ್ತದಲ್ಲ, ಅವಾಗ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತು. ನಾನು ನೀನ್ ಬದ್ಲಾಗಿದ್ದೀ ಅಂತವ. ಇವಾಗ ನಾನ್ ಬೇಡವಾಗ್ಬಿಟ್ಟೆ ಅಲ್ಲ, ಇಷ್ಟ ಬೇಗ ನಾನ್ ಬೇಡವಾಗ್ಬಿಟ್ಟೆ. ಹೋಗು, ಅವಳಿಂದನೇ ಹೋಗು. ಅಂಜು, ಯಾಕೆ ಆಡ್ತಿದ್ಯಾ? ನಾನೊಂದ್ ಹೇಳಿದ್ರೆ ನೀನೊಂದ್ ಅರ್ಥ ಮಾಡ್ಕೊತಿದ್ಯಾ? ಅವಳು ನಮ್ಮ ಮನೆಗೆ ಬಂದಿರೋ ಗೆಸ್ಟ್. ಅವಳು ಏನಾದ್ರು ಬೇಜಾರ್ ಮಾಡ್ಕೊಂಡ್ರೆ ಅಪ್ಪ ಬೇಜಾರ್ ಮಾಡ್ಕೋತಾರ ನಾವು ಉದ್ದೇಶದಿಂದ ಗೆಲ್ಲ ಅಷ್ಟೇ. ನನ್ಗೆ ನಿನ್ನ ಅವರಂಗೆ ಆಟಗಳೆಲ್ಲ ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ನನ್ನ ಊರು ಕಳ್ಸ್ಬಿಟ್ಟು ಅವಳ ಜೊತೆ ಸುತ್ತಾಡ್ಕೊಂಡು ಆರಾಮಾಗಿರ್ಬೇಕು ಅಂತ ನಿನ್ ಪ್ಲಾನು? ನೋಡು ಅಂಜು, ಪ್ರೀತಿಲಿ ನಂಬಿಕೆ ಇರ್ಬೇಕು ಅಂತಾರೆ. ನೀನ್ ಮಾತಾಡ್ತಿರೋದು ನೋಡ್ತೀರ, ನೀನ್ ನನ್ ಮೇಲೆ ಇಟ್ಟಿರೋ ಪ್ರೀತಿ ನಂಬಿಕೆ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ. ಆ ನಂಬಿಕೆನ ಇಲ್ಲ ಅಂದ್ಮೇಲೆ ಮೊದ್ಲು ನಿಮ್ ಊರ್ ಮೊದ್ಲು ನಿಮ್ ಊರ್ ಹೋಗ್ತಾ ಇರೋ. ಇಲ್ಲಿ ಬೆಂಕಿ ಪಕ್ಕ ಬೆಣ್ಣೆ ಇಟ್ಬಿಟ್ಟು ನಾನು ಊರ್ಗೋಗ್ ಕುತ್ಕೊಂಡ್ಬಿಡ್ತೀನಿ, ನೀವಿಲ್ಲಿ ಬೆಣ್ಣೆ ಕಚ್ಕೊಂಡು ತುಪ್ಪ ತಿನ್ಬಿಡಿ. ನಾನಂತ ನಿಂದ್ಬಿಟ್ಟು ಎಲ್ಲೂ ಹೋಗಲ್ಲ. ಏನಾದ್ರೂ ಮಾಡಿ ಶಿವಬಾಬುನ ಜೊತೆ ಮಾತಾಡಿ ನಾನು ಇಲ್ಲೇ ಇರ್ತೀನಿ. ಈಗ ಇಷ್ಟಾಕು ನೋಡ್ಕೊಳಕ್ ಬಂದಿದ್ದೀನಿ, ಆಮೇಲೆ ನಮ್ಮ ಮಿಟ್ಟು ಕ್ಲಾಡಿ ಬಾಣ್ತನ ಮಾಡಕ್ ಬರ್ಬೇಕಾಯ್ತದೆ. ಏನೇ ಹೊಸ ಡ್ರಾಮಾನ? ಕೈ ಕುಯ್ಕೊಂಡ್ಬಿಟ್ರೆ ನಾನು ನಿನ್ನ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನನ್ನ ಹತ್ರ ಈ ಚಿಕ್ಕ ಮಕ್ಕಳ ಆಟ ಎಲ್ಲ ನಡೆಯಲ್ಲ. ನೀನ್ ಎಷ್ಟೇ ನಾಟಕ ಆಡಿದ್ರು ನಿನ್ನ ಈ ಮನೆಯಿಂದ ಆಚೆ ಕಳ್ಸೆ ಕಳಿಸ್ತೀನಿ. ನೀನ್ ಹೇಳಿದ ತಕ್ಷಣ ನಾನು ಹೋಗ್ಬಿಡ್ತೀನ? ಹೋಗ್ಲೇಬೇಕು, ಇಲ್ಲ ಅಂದ್ರೆ ಕರ್ಕೊಂಡು ಹೋಗೋರು ಬಂದು ಎಳ್ಕೊಂಡು ಹೋಗ್ತಾರೆ. ಆಗ ಉಳ್ದಿರೋ ಚೂರು ಪಾರು ಮರ್ಯಾದಿನ ಬೀದಿ ಪಾಲಾಗುತ್ತೆ. ಏ ಇಷ್ಟ, ಬದುಕ್ ಬಂದಿದ್ಯಾ ಅಂತ ಜಾಸ್ತಿ ಮೆರಿಬೇಡ. ಒಳ್ಳೇದಲ್ಲ, ಒಳ್ಳೇದನ್ನ ನಿನ್ನಂತ ಕೆಟ್ಟವಳಿಂದ ಕಲ್ತ್ಕೋಬೇಕಾಗಿಲ್ಲ ಕಣೆ. ಹಾವಿಗೆ ಬರೀ ಹಲ್ಲಲ್ಲಿ ಮಾತ್ರ ವಿಷ ಇರುತ್ತೆ, ಆದ್ರೆ ನಿನ್ಗೆ ಮೈ ತುಂಬಾ ವಿಷ. ಆ ವಿಷನ ಕಕ್ಸಿ ನೀನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡೋವರೆಗೂ ನಾನ್ ಸುಮ್ನೆ ಇರಲ್ಲ. ನೀನ್ ಕೈ ಮಾತ್ರ ಅಲ್ಲ, ಇಡೀ ಮೈಯೆಲ್ಲ ಕುಯ್ಕೊಂಡು ಸ್ಟಿಚಸ್ ಹಾಕಕ್ ಜಾಗ ಇಲ್ದಂಗ್ ಮಾಡ್ಕೊಂಡ್ರು ನಾನ್ ಕೊಡೋ ಶಿಕ್ಷೆಯಿಂದ ನೀನು ತಪ್ಪಿಸ್ಕೊಳಕ್ ಆಗಲ್ಲ. ಹೆಣ್ಣು ಮನ್ಸ್ ಮಾಡಿದ್ರೆ ಸಾವ್ಗೆ ಸವಾಲ್ ಹಾಕ್ತಾಳೆ ಅಂತದ್ರಲ್ಲಿ ನಿನ್ನಂತ ಹೇಳಿಗಳಿಗೆ ಹೆದರ್ಕೋತಾಳ? ಇಷ್ಟು ದಿವಸ ನಿನ್ ಮೇಲೆ ನನ್ ರಕ್ಷೆ ಇತ್ತು, ಇನ್ಮುಂದೇನಿದ್ರು ನನ್ನಿಂದ ನಿನಗ್ ಸಿಗೋದು ಬರೀ ಶಿಕ್ಷೆ ಮಾತ್ರ. ಏನು ಇಲ್ಲ, ನಿಮ್ಮಲ್ಲಿ ಒಂದ್ ಚಿಕ್ಕ ಬದಲಾವಣೆ ಆದ್ರೇನೆ ನನ್ಗೆ ಗೊತ್ತಾಗೋಗುತ್ತೆ. ಅಂತದ್ರಲ್ಲಿ ಯೋಚನೆ ಮಾಡ್ತೀರಾ ಅಂತ ಸುಳ್ಳು ಹೇಳ್ತಿದ್ದೀರಾ? ಇಲ್ಲ ಇಷ್ಟ, ನನ್ ಜೀವನ ಸರಿ ಹೋಗುತ್ತೆ ಅನ್ನೋ ನಂಬಿಕೆನೆ ಹೊರಟೋಗಿದೆ ನನ್ಗೆ. ನಾನು ಈ ಮನೆ ಬಿಟ್ಟು ಹೋದ್ರೆ ಎಲ್ಲ ಸರಿ ಹೋಗುತ್ತೆ ಅಲ್ವಾ? ಅದಕ್ಕೆ ನಾನು ಈ ನಿರ್ಧಾರನ ತಗೊಂಡಿದ್ದೀನಿ.